ಕನ್ನಡ ಸಿನಿಮಾಗಳು ಬೇರೆ ಬೇರೆ ಭಾಷೆಗಳಿಗೆ ರೀಮೇಕ್ ಆಗಿ ಸಕ್ಸಸ್ ಕಂಡಿರೋದು ತೀರಾ ಕಮ್ಮಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಿನಿಮಾಗಳು ಗಡಿಗೂ ಮೀರಿ ಪ್ರೇಕ್ಷಕರನ್ನ ತಲುಪ್ತಾ ಇವೆ. ಸಾಕಷ್ಟು ಸಿನಿಮಾಗಳು ಪರಭಾಷೆಗೆ ರೀಮೇಕ್ ಆಗ್ತಾ ಇರೋದು ಹೆಮ್ಮೆಯ ವಿಚಾರ. ಒಂದು ಸಿನಿಮಾ ಹೆಚ್ಚು ಅಂದ್ರೆ ದಕ್ಷಿಣ ಭಾರತದ ಮೂರು ಭಾಷೆಯ ಜೊತೆಗೆ ಹಿಂದಿ ಭಾಷೆಯಲ್ಲಿ ರೀಮೇಕ್ ಆಗಿ ಪ್ರದರ್ಶನ ಕಾಣಬಹುದು. ಆದರೆ ಕೆಲವೇ ಕೆಲವು ಸಿನಿಮಾಗಳು ಇದಕ್ಕಿಂತಲೂ ಹೆಚ್ಚು ಭಾಷೆಯಲ್ಲಿ ರಿಮೇಕ್ ಆಗುವ ಮೂಲಕ ದಾಖಲೆ ನಿರ್ಮಿಸಿವೆ. ಇದೇ ಸಾಲಿಗೆ ಈಗ ಕನ್ನಡದ ಯೂಟರ್ನ್ ಸಿನಿಮಾ ಕೂಡ ಸೇರಿದೆ. ಪವನ್ ಕುಮಾರ್ ನಿರ್ದೇಶನದಲ್ಲಿ ಮೂಡಿಬಂದ ಈ ಸಿನಿಮಾ ಅತಿ ಹೆಚ್ಚು ಭಾಷೆಗೆ ರಿಮೇಕ್ ಆದ ಕನ್ನಡದ ಏಕೈಕ ಸಿನಿಮಾ ಅನ್ನಿಸ್ಕೊಂಡಿದೆ. ಪವನ್ ಕುಮಾರ್ ನಿರ್ದೇಶನದಲ್ಲಿ ಮೂಡಿ ಬಂದಿರುವ ಯೂಟರ್ನ್ ಸಿನಿಮಾ ಅತಿ ಹೆಚ್ಚು ಭಾಷೆಗೆ ಅಂದ್ರೆ ಬರೋಬ್ಬರಿ 8 ಭಾಷೆಗೆ ರಿಮೇಕ್ ಆಗುವ ಮೂಲಕ ಕನ್ನಡದಲ್ಲಿ ದಾಖಲೆ ನಿರ್ಮಿಸಿದೆ. ದಕ್ಷಿಣ ಭಾರತದ ಎಲ್ಲಾ ಭಾಷೆ ತಮಿಳು, ತೆಲುಗು ಮತ್ತು ಮಲಯಾಳಂ ಜೊತೆಗೆ ಸಿಂಹಳಿ, ಫಿಲಿಪಿನೋ, ಹಿಂದಿ ಮತ್ತು ಬಂಗಾಳಿ ಭಾಷೆಗೆ ಯೂಟರ್ನ್ ರಿಮೇಕ್ ಆಗಿದೆ. ಕನ್ನಡದಲ್ಲಿ 2016ರಲ್ಲಿ ತೆರೆಗೆ ಬಂದ ಯೂಟರ್ನ್ ಸಿನಿಮಾಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಆದರೆ ಬಾಕ್ಸ್ ಆಫೀಸ್ನಲ್ಲಿ ಹೇಳಿಕೊಳ್ಳುವಷ್ಟು ಕಮಾಯಿ ಮಾಡಿರಲಿಲ್ಲ. ಸಾಧಾರಣ ಯಶಸ್ಸು ಕಂಡ ಈ ಸಿನಿಮಾ 8 ಭಾಷೆಯಲ್ಲಿ ರಿಮೇಕ್ ಆಗಿರೋದು ಕನ್ನಡಿಗರಿಗೆ ಹೆಮ್ಮೆಯ ವಿಚಾರ. ಈ ಬಗ್ಗೆ ನಿರ್ದೇಶಕ ಪವನ್ ಕುಮಾರ್ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. 2016ರಲ್ಲಿ ಬಿಡುಗಡೆಯಾದ ಯೂಟರ್ನ್ ಬಾಕ್ಸ್ ಆಫೀಸ್ನಲ್ಲಿ ಹೆಚ್ಚು ಯಶಸ್ಸು ಕಂಡಿತ್ತು. ಸಾಮಾನ್ಯ ಯಶಸ್ಸಿನ ಸಿನಿಮಾ ಅನೇಕ ಬಾರಿ ರಿಮೇಕ್ ಆಗಿದೆ. ಆದರೆ ಈ ಕತೆ ಕತೆಗಾರನೊಂದಿಗೆ ವಿಶೇಷ ಸಂಪರ್ಕ ಹೊಂದಿದೆ. ಬರಹಗಾರನಾಗಿ ಇದಕ್ಕಿಂತ ಏನು ಹೆಚ್ಚು ಲಾಭ ಇಲ್ಲ ಅಂತ ಹೇಳಿದ್ದಾರೆ. ಅಂದಹಾಗೆ ಅತಿ ಹೆಚ್ಚು ಭಾಷೆಗೆ ರಿಮೇಕ್ ಆದ ಕನ್ನಡದ ಮತ್ತೊಂದು ಸಿನಿಮಾ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ನಟನೆಯ ಅನುರಾಗ ಅರಳಿತು ಸಿನಿಮಾ. ಈ ಚಿತ್ರ ಆ ಕಾಲಕ್ಕೆ 6 ಭಾಷೆಗೆ ರಿಮೇಕ್ ಆಗುವ ಮೂಲಕ ಬೇರೆ ಬೇರೆ ಭಾಷೆಯ ಪ್ರೇಕ್ಷಕರ ಗಮನ ಸೆಳೆದಿದ್ದು ತಮಿಳು, ತೆಲುಗು, ಹಿಂದಿ, ಬೆಂಗಾಳಿ, ಒಡಿಯಾ ಮತ್ತು ಬಾಂಗ್ಲಾದೇಶಿ ಬೆಂಗಾಳಿಗೆ ರಿಮೇಕ್ ಆಗಿತ್ತು. ಹೆಚ್ಚು ಭಾಷೆಗೆ ರಿಮೇಕ್ ಆದ ಮೊದಲ ಸಿನಿಮಾ ಅನ್ನಿಸ್ಕೊಂಡಿತ್ತು.